ಮಣ್ಣಿನ ಮಗಳಾಗಿ ಭಾಗ್ಯದ ಬಾಳಿನ ಬಳೆಗಾಗಿ ಕಲ್ಯೆಂದಳು ಎದೆಯಲಿ ಪದವಾಗಿ ಕಲ್ಲರಳಿ ಹೂವಾಗಿ ಹೂವರಳಿ ಹೆಣ್ಣಾಗಿ. ನಮ್ಮ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತೆ ಪೇಂಟಿಂಗ್ಸ್ ಎಲ್ಲ ಹೇಳ್ಕೊಡ್ತಿದ್ದಾರೆ. ಎರಡು ದಿನ ಫೋಟೋ ಶೂಟಿಂಗ್ ಹೇಳ್ಕೊಟ್ಟಿದ್ರು ಫೋಟೋಗ್ರಾಫ್ ಹೆಂಗ್ ಮಾಡ್ಬೇಕು ಅಂತ. ಟೂರಿಗೆ ಹೋದಾಗ ಚೆನ್ನಾಗಿ ತಗ್ತಿದ್ರು. ನನ್ನ ಹೆಸರು ಯಶು ಪಾಟೀಲ್ ಅಂತ. ಇನ್ನು ಕಲಿತಿದ್ದೀನಿ, ಫುಲ್ ಕಲಿತು ಒಂದು ಸ್ಟೇಜಿಗೆ ಬರ್ತೀನಿ, ಬರತಂಕ ಬಿಡಲ್ಲ. Thank you.
ಹೆಣ್ಣಾಗಿ ಸೊಗಡಿನ ಮಣ್ಣಿನ ಮಗಳಾಗಿ ಅರಿಶಿನ ಕುಂಕುಮ ಸಿರಿಗಾಗಿ ಝುಂಗೆಂದಳು ಎದೆಯಲ್ಲಿ ಪದವಾಗಿ ಸುಮಾರು ಒಂದು 30 ವರ್ಷಗಳಿಂದ ಚಿತ್ರದುರ್ಗದಲ್ಲಿ ಪೇಂಟಿಂಗ್ ಈ ಥರ ಪೇಂಟಿಂಗ್ ಕಲಾಕೃತಿಗಳನ್ನು ಮಾಡ್ಕೊಂತ ಬಂದಿದ್ದೀನಿ. ನಾನು ಒಬ್ಬರು ನಮ್ಮ ಸ್ನೇಹಿತರು ಬಂದ್ಬಿಟ್ಟು ಒಂದು ಸುದೀಪ್ ಅವರು ನಮ್ಮದು ಚಿತ್ರ ಬರ್ಕೊಟ್ರಿ ಅಂತಂದರು. ನಾವು ಸಡನ್ನ ಆಯಿತು ಅಂತೇಳಿ ಒಪ್ಕೊಂಡ್ಬಿಟ್ವಿ. ಯಾಕಂದ್ರೆ ನಾವು 30 ವರ್ಷದಿಂದ ಇದೇ ಕೆಲಸನ ಮಾಡಿದ್ವಿ, ಚಿತ್ರ ಡ್ರಾಯಿಂಗ್ ಮಾಡೋದೇ. ನಾವು 30 ವರ್ಷದಿಂದ ನಾವು ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ಕೊಂತ ಬರ್ತಿದ್ವಿ. ಅವರು ಸುದೀಪ್ ಅವರು ಬರ್ಕೊಡ್ಬೇಕು ಅಂತಂದಾಗ ನಮಗೆ ಆಯಿತು ಅಂತೇಳಿ ಆರ್ಡರ್ ಕೊಟ್ಟಿದ್ವಿ. ಆಮೇಲೆ ಅವರು ಇಲ್ಲ, ಅದು ಮದಕರಿ ನಾಯಕ ವೇಷದಲ್ಲಿ ಇರಬೇಕು ಅಂತೇಳಿದ್ರು. ಅದೊಂಥರ ನಮ್ಗೆ ಕಷ್ಟ ಆಯಿತು. ಯಾಕಂದರೆ ಒಬ್ಬ ವ್ಯಕ್ತಿನ ಮದಕರಿ ನಾಯಕ ವೇಷದಲ್ಲಿ ಕುದುರೆ ಮೇಲೆ ಕುತ್ಕೊಂಡಿರೋದೊಂದು ಕ್ಯಾರೆಕ್ಟರ್ ತರಬೇಕಂದ್ರೆ ಅದು ತುಂಬಾ ಕಷ್ಟದ ಕೆಲಸ. ಯಾಕಂದರೆ ಮಾಮೂಲಿ ಸುದೀಪ್ ಅವ್ರು ನೋಡೋಕ್ಕೂ ನಾವು ಆ ವೇಷದಲ್ಲಿ ನೋಡೋಕ್ಕೂ ಭಾಳ ವ್ಯತ್ಯಾಸ ಆಗಿದೆ. ಯಾಕಂದರೆ ಫೋಟೋ ಇರೋಲ್ಲ, ಇಮ್ಯಾಜಿನೇಷನ್ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕು. ಭಾಳ ತುಂಬ ಕಷ್ಟವಾದ ಕೆಲಸ ಇದು. ಆದರೆ ಒಂದು ವಾರ ಸತತ ಸ್ಕೆಚ್ ಮಾಡಿ ಆಮೇಲೆ ಲಾಸ್ಟ್ ಸ್ಕೆಚ್ ಓಕೆ ಆಯಿತು. ಆಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಂತಂತವಾಗೆ ಆದರೆ ಒಂದು ರೂಪಕ್ಕೆ ತಂದು ನಿಲ್ಲಿಸಿದ್ವಿ. ಅದು ಹೇಗಿದೆ ಅಂತ ನಮ್ದೊಂದು ಸಣ್ಣ ಪ್ರಯತ್ನ ನಾವು ಮಾಡಿದ್ವಿ ಅಷ್ಟೇ. ಇದು ಸುದೀಪ್ ಅವರಿಗೆ ಮದಕರಿ ನಾಯಕನ ವೇಷದಲ್ಲಿ ಯಾವ ಥರ ಕಾಣುತ್ತೆ ಅಂತ ನಮ್ಮ ಪರಿಕಲ್ಪನೆ ಅಷ್ಟೇ. ಇದು ಯಾವುದೇ ವ್ಯಕ್ತಿ ವಸ್ತುವಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ನಮ್ದೇ ಒಂದು ಮದಕರಿ ನಾಯಕನ ಪಾತ್ರ. ಸುದೀಪ್ ಅವ್ರಿಗೆ ಯಾವ ಥರ ಕಾಣುತ್ತೆ ಅಂದ್ರೆ ನಮ್ದೇ ಒಂದು ಓನ್ ಇಮ್ಯಾಜಿನೇಷನ್ ಮಾಡ್ಕೊಂಡು ನಾವು ಈ ಥರ ಡ್ರಾಯಿಂಗ್ ಮಾಡಿರೋದು. ಪಾಲಿಸುವಿ ಏನು ನಿನಗೆ ನನ್ನೆದೆಗೆ ಅಂತಃಪುರ.